ready 1 2 3 start aaropiya aparadhitvavannu sthapisalu abhiyojaneyu ottu ibbaru sakshidararannu asa 1 mattu 2 endu vicharanege olapadisiruttade avaralli asa 1 ramesh ಮತ್ತು ಆಸಾ ಎರಡು ರಾಮಪ್ಪನವರು ಪೊಲೀಸ್ ಅಧಿಕಾರಿಗಳಾಗಿದ್ದಾರೆ. ಅದು ಅಲ್ಲದೆ ಅಭಿಯೋಜನೆ ಒಟ್ಟು 8 ದಾಖಲಾತಿಗಳನ್ನು ನಿಶಾನೆ ಪಿ 1 ರಿಂದ 8 ಎಂದು ಗುರುತಿಸಿಕೊಂಡಿರುತ್ತಾರೆ. ಅವುಗಳಲ್ಲಿ ನಿಶಾನೆ ಪಿ 1 ಪ್ರಥಮ ಮಾಹಿತಿ, ನಿಶಾನೆ ಪಿ 2 ಪ್ರಥಮ ವರ್ತಮಾನ ವರದಿ, ನಿಶಾನೆ ಪಿ 3 ಸ್ಥಳ ಮಹಜರ್, निशाने पी 4 जप्त महजरीन प्रति, निशाने 5 8 आरोपी स्व इच्छा प्रति प्रकरण साकष्टु अवकाश मंजूरु नंतरवु अभियोजने प्रथम माहितिदार स्थल महजरु मत्तु जप्त महजरीन स्वतंत्र साक्षिदाररन्नु करेसिकोळ्ळलु ವಿಫಲವಾಗಿದೆ ಎನ್ನುವುದನ್ನು ಇಲ್ಲಿ ಹೇಳುವುದು ಖಂಡಿತವಾಗಿಯೂ ಯಥೋಚಿತವಾಗುತ್ತದೆ. ಅಭಿಯೋಜನೆಯು ಅಧಿಕಾರಿ ಸಾಕ್ಷಿದಾರರ ಸಾಕ್ಷ್ಯವನ್ನು ಮಾತ್ರ ಅವಲಂಬಿಸಿದೆ ಎಂಬುದು ಅರ್ಥವಾಗುತ್ತದೆ. ಆರೋಪಿ ಪರ ವಕೀಲರು ಅಧಿಕಾರಿ ಸಾಕ್ಷಿದಾರರ ಪಾಟಿ ಸವಾಲಿನ ಸಮಯದಲ್ಲಿ ಆಪಾದಿಸಲಾದ ಪೊಲೀಸರು ದಾಳಿ ಮತ್ತು 1ರಿಂದ 3 ಆರೋಪಿತರ ಸ್ವಾಧೀನದಿಂದ ಗ್ಯಾಸ್ ಸಿಲಿಂಡರ್ ಅನ್ನು ವಶಪಡಿಸಿಕೊಂಡಿದ್ದನ್ನು ಪ್ರಶ್ನೆಗಳನ್ನು ಹಾಕಿ ನಿರಾಕರಿಸಿರುತ್ತಾರೆ ಮತ್ತು ಆರೋಪಿಗಳನ್ನು ಈ ಪ್ರಕರಣದಲ್ಲಿ ಸುಳ್ಳಾಗಿ ದೋಷಾರೋಪಣೆಯಲ್ಲಿ ಸಿಲುಕಿಸಿದ್ದಾರೆ ಎಂದು ನಿರ್ದಿಷ್ಟವಾಗಿ ಸೂಚಿಸಿರುತ್ತಾರೆ. ಆಪಾದಿಸಲಾದ ಪೊಲೀಸರು ದಾಳಿ ಮತ್ತು ಗ್ಯಾಸ್ ಸಿಲಿಂಡರ್ ಅನ್ನು ಅಮಾನತು ಮಾಡಿಕೊಂಡಿದ್ದನ್ನು ಪ್ರತಿವಾದಿಸುವವರು ನಿರಾಕರಿಸಿದಾಗ ಕಳುವಾದ ಸ್ವತ್ತನ್ನು ವಶಪಡಿಸಿಕೊಂಡಿದ್ದನ್ನು ರುಜುವಾತುಪಡಿಸಲು ಅಮಾನತು ಮಹಜರಿನ ಸಾಕ್ಷಿದಾರರನ್ನು ವಿಚಾರಣೆಗೊಳಪಡಿಸುವುದು ಅಭಿಯೋಜನೆಗೆ ಬಿಟ್ಟಿದ್ದು. ಆದ್ದರಿಂದ ಈ ಪ್ರಕರಣದಲ್ಲಿ ಪ್ರಥಮ ಮಾಹಿತಿದಾರ ಮತ್ತು ಮಹಜರ್ನ ಮುಖ್ಯ ಸಾಕ್ಷಿದಾರರನ್ನು ವಿಚಾರಣೆ ಮಾಡದೆ ಇರುವುದರಿಂದ ಪ್ರತಿಕೂಲ ನಿರ್ಣಯವನ್ನು ಸೆಳೆಯಲು ಕಾರಣವಾಗುತ್ತದೆ. ಹಿತಾಸಕ್ತಿಯುಳ್ಳ ಅಧಿಕಾರಿ ಸಾಕ್ಷಿದಾರರ ಸಾಕ್ಷ್ಯದ ಆಧಾರದ ಮೇಲೆ ಮಾತ್ರ ಅಭಿಯೋಜನೆ 1ರಿಂದ 3 ಆರೋಪಿತರ ಮೇಲಿನ ಅಪರಾಧಿತವನ್ನು ಸ್ಥಾಪಿಸಿದೆ ಎಂದು ಹೇಳಲಾಗುವುದಿಲ್ಲ.